ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ಕಾರ. ಪ್ರತಿಯೊಬ್ಬರು ಕೂಡ ಇಷ್ಟಪಡುವಂತ ಆನೆ ಅದುವೇ ಅರ್ಜುನ. ಅರ್ಜುನನ ನಾವು ಇವತ್ತಿಗೂ ಕೂಡ ಮಿಸ್ ಮಾಡ್ಕೊಳ್ತಾ ಇದ್ದೇವೆ. ಅರ್ಜುನ ನಮ್ಮ ಮನೆಯೆಲ್ಲ ಬಿಟ್ಟೋಗಿ ಒಂದು ವಾರಗಳಾಗಿರ್ಬೋದು, ಆತನ ಒಂದು ನೆನಪಂತೂ ನಮಗೆ ಪ್ರತಿನಿತ್ಯ ಕಾಣ್ತಾನೆ ಇರುತ್ತೆ. ನಿತ್ಯ ಸಾಕಷ್ಟು ವಿಡಿಯೋಸ್ ಆಗಿರ್ಬೋದು, ಫೋಟೋಸ್ಗಳನ್ನು ನೋಡ್ತಾನೆ ಇರ್ತೀವಿ. ಯಾವಾಗ ಅರ್ಜುನ ಪ್ರಾಣ ತೆಗೆದ ಒಂದು ಆನೆಯನ್ನು ಹಿಡಿತಾರೆ ಅನ್ನುವಂಥ ಕ್ವಶನ್ ಎಲ್ಲರಿಗೂ ಕೂಡ ಕಾಡ್ತಾ ಇರುತ್ತೆ. ಆದರೆ ಸದ್ಯಕ್ಕಿಲ್ಲ, ಏಕೆಂದರೆ ಅದಕ್ಕೆ ತುಂಬಾ ಪ್ರಿಪರೇಷನ್ ಪ್ಲಾನಿಂಗ್ ಎಲ್ಲವನ್ನೂ ಕೂಡ ಮಾಡ್ಕೋಬೇಕು. ಜೊತೆಗೆ ಬೇರೆ ಬೇರೆ ಕಾಡಾನೆಗಳ ಉಪಟಳ ಆ ಒಂದು ಜಾಗದಲ್ಲಿ ಜಾಸ್ತಿನೇ ಇದೆ. ಸೊ ಹೀಗಾಗಿ ಅದು ಆ ಒಂದು ಕಾಡಾನೆಯನ್ನು ಕೂಡ ಇಳಿಬೇಕಾಗುತ್ತೆ. ಸದ್ಯಕ್ಕೆ ಇರುವಂತ ಕ್ಯಾಪ್ಟನ್ ನಮ್ಮ ಕರ್ನಾಟಕದಲ್ಲಿ ಒಬ್ಬನೇ, ಅದುವೇ ಅಭಿಮನ್ಯು. ಅಭಿಮನ್ಯುನ್ ಹೊರತುಪಡಿಸಿ ಅರ್ಜುನ ಇದ್ದ, ಆದ್ರೆ ಅರ್ಜುನ ಇವತ್ತು ನಮ್ಮೊಂದಿಗಿಲ್ಲ. ಅಭಿಮನ್ಯು ನೇತೃತ್ವದಲ್ಲಿ ಆ ಒಂದು ಆನೆಯನ್ನ ಹಿಡಿಬೇಕಂದ್ರೆ ಎಸ್ ಹೌದು, ಆನೆಯನ್ನ ಹಿಡಿಬೇಕಾಗುತ್ತೆ. ಅದಕ್ಕೆ ಟೈಮ್ ಬೇಕು, ಕಾಲಾವಕಾಶಗಳು ಬೇಕು, ಜಾಸ್ತಿ ಪ್ಲಾನಿಂಗ್ಸ್ ಬೇಕಾಗುತ್ತೆ. ಸದ್ಯಕ್ಕೆ 10 ದಿನಗಳ ಕಾಲ ಬ್ರೇಕ್ ಇದೆ. ಬಹುಶಃ ಜನವರಿ 1 ಸ್ಟಾರ್ಟ್ ಮಾಡಿದ್ರು ಮಾಡ್ಬೋದು ಆನೆಯ ಕಾರ್ಯಾಚರಣೆ. ಸೊ ಆ ಒಂದು ಟೈಮ್ನಲ್ಲಿ ಕರೆಕ್ಟ್ ಆಗಿರುವಂತಹ ಮಾಹಿತಿ ಸಿಗುತ್ತೆ. ನೀವು ಕೂಡ ಅರ್ಜುನಂದನ ಮಿಸ್ ಮಾಡ್ಕೊಳ್ತಿದ್ದೀರಾ, ಆದಷ್ಟು ಬೇಗ ಬೇರೆ ಬೇರೆ ಪುಂಡಾನೆಗಳು ಕೂಡ ಇದೆ. ಸೊ ಅದನ್ನ ಸೆರೆ ಹಿಡಿಯುವಲ್ಲಿ ಕಾರ್ಯಾಚರಣೆಯಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಯಶಸ್ವಿ ಆಗ್ತಾರೆ. ಅರ್ಜುನನ ನಾವು ಕಳೆದುಕೊಂಡ್ವಿ, ಅದೇ ಲಾಸ್ಟ್ ಆಗಿರುತ್ತೆ. ಈಗ ಕಂಪ್ಲೀಟ್ ಪ್ಲಾನಿಂಗ್ ಎಲ್ಲವನ್ನು ಕೂಡ ಮಾಡಿಕೊಂಡು ಮತ್ತೆ ವಾಪಸ್ ಬರ್ತಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು. ಮತ್ತೆ ಯಾವ ಆನೆಗೂ ಕೂಡ ಆಗೋದಿಲ್ಲ, ಅದನ್ನು ಪ್ರಾಮಿಸ್ ಮಾಡಿದ್ದಾರೆ.